ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಇದೆ. ಆ ಹುದ್ದೆಯಲ್ಲಿ ನೇಮಕಾತಿಗೆಯಲ್ಲಿ ನೀವು ತುಂಬ ಅದ್ಭುತವಾಗಿ ಒಂದು ಬೇರೆ ಬೇರೆ ಅದರ ಪದ್ಧತಿನ ಚೇಂಜ್ ಮಾಡ್ತಾರೆ. ಯಾಕೆಂದ್ರೆ ನಾನು ಸುಮಾರು ಇಂಟರ್ವ್ಯೂಗಳನ್ನ ನಾನು ಮಾಡಿದ್ದೀನಿ ಈಗಾಗಲೇ. ಅದರಲ್ಲಿ ಎಷ್ಟು ಜನ ಇನ್ನು ಸೀನಿಯರ್ ಇನ್ಸ್ಪೆಕ್ಟರ್ಸ್ ಎಲ್ಲ ಇದ್ರು ಪೊಲೀಸಲ್ಲಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದಾರೆ, ಅವರು ತಮ್ಮ ಬಗ್ಗೆ ತುಂಬ ಸರಿ ಹೇಳ್ತಾರೆ. ನಮ್ಮ ಹತ್ರ ಸರ್ ಬಂದ ಮೇಲೆ, ಅಜಯ್ ಕುಮಾರ್ ಸಿಂಗ್ ಸರ್ ಬಂದ ಮೇಲೆ, ಒಬ್ಬ ಹಳ್ಳಿಯ ಗ್ರಾಮೀಣ ಯುವಕ ಅಥವಾ ಯಾರು ಮೆರಿಟ್ ಸ್ಟೂಡೆಂಟ್ ಇದ್ದಾರೆ ಅವರು ಯಾರು ಒಂದು ರೂಪಾಯಿ ಲಂಚ ಕೊಡಲಾರ್ದೇನೆ, ಒಂದು ರೂಪಾಯಿ ಲಂಚ ಕೊಡಲಾರ್ದೇನೆ ಪೊಲೀಸ್ಗೆ ಭರ್ತಿ ಆಗ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು. ಹೀಗಾಗಿ ಅವ್ರು ಯಾರು ಮಿಡ್ಲ್ ಮ್ಯಾನ್ನ ಕಾಂಟ್ಯಾಕ್ಟ್ ಮಾಡಿ, ಆ ಪ್ರಕ್ರಿಯೆದ ಪದ್ಧತಿ ಹೇಗೆ ಸರ್ ಸೆಲೆಕ್ಷನ್ ಅಂತ ಹೇಳ್ಬೋದು ಸರ್? ನೋಡಿ, ಸಮಾಜದಲ್ಲಿ ಪೊಲೀಸ್ ಅವರು ಒಂದು ಮಹತ್ವದ ಕೆಲಸ ಮಾಡ್ತಾ ಇರ್ತಾರೆ. ಅದು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಅಥವಾ ಅಪರಾಧಗಳು ಕಡಿಮೆ ಮಾಡಬೇಕು, ಅಪರಾಧಗಳು ಪತ್ತೆ ಮಾಡಬೇಕು, ಅಪರಾಧಿಗಳಿಗೆ ಅರೆಸ್ಟ್ ಮಾಡಬೇಕು, ಟ್ರಯಲ್ ಆಗಿ ಅವರಿಗೆ ಶಿಕ್ಷೆ ಸಿಕ್ಕಬೇಕು. ಅದೆಲ್ಲ ಬಹಳ ಇದು ಮುಖ್ಯವಾದ ಕೆಲಸ ಸಮಾಜಕ್ಕೆ. ಆ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಇಲ್ಲ ಅಂದರೆ ಬೇರೆ ಏನೂ ಕೆಲಸ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಪೊಲೀಸ್ ಅವರದ್ದು ಕೆಲಸ ಸರಿಯಾಗಿ ನಡಿಬೇಕು, ಸಮಾಜಮುಖಿ ಕೆಲಸ ಆಗಬೇಕು, ಅದು ಜನಪರವಾಗಿ ಕೆಲಸ ನಡಿಬೇಕು. ಆ ಜನಪರವಾಗಿ ಕೆಲಸ ನಡಿಬೇಕಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾರ್ಯಾರು ಸೇರ್ತಾರೆ ಅವರು ಆ ನೇಮಕಾತಿ ಪದ್ಧತಿನೇ ಸ್ವಲ್ಪ ಪ್ರಾಮಾಣಿಕತೆ ಇದ್ದರೆ ಮಾತ್ರ ಇದು ಸಾಧ್ಯ. ಅಲ್ಲಿಂದ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮತ್ತು ಬಂದು ಬಹಳ ಪ್ರಾಮಾಣಿಕತೆಯಿಂದ ಮತ್ತು ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡುವುದು ಕಷ್ಟ ಆಗ್ತದೆ. ಆದರೆ ನೇಮಕಾತಿ ಭಾಳ ದಿವಸದಿಂದ ಆಗ್ತಾ ಇದೆ, ಎಲ್ಲ ಕಡೆ ರಾಷ್ಟ್ರಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ನೇಮಕಾತಿ ಮಾಡ್ತಾರೆ. ಕಾನ್ಸ್ಟೇಬಲ್ ನೇಮಕಾತಿ ಮಾಡ್ತಾರೆ, ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಮಾಡ್ತಾರೆ, ಡೈರೆಕ್ಟ್ DYSP ನೇಮಕಾತಿ ಮಾಡ್ತಾರೆ. ಇದು ರಾಜ್ಯಗಳಲ್ಲಿ, ಸೆಂಟ್ರಲ್ನಲ್ಲಿ IPS ನೇಮಕಾತಿ ಆಗಿರೋದು ಬೇರೆ ಮಾತು. ಇದರಲ್ಲಿ 2001 ನನಗೆ ಪೋಸ್ಟಿಂಗ್ ಆಯಿತು, ಅಡಿಷ್ನಲ್ DGP ರಿಕ್ರೂಟ್ಮೆಂಟ್ ಮತ್ತು ಟ್ರೈನಿಂಗ್ ಅಂತ ಹೇಳಿ ನಮಗೆ ಆಯಿತು. ಅಲ್ಲಿವರೆಗೇನು ಪದ್ಧತಿ ಇತ್ತು, ಅವ್ರ ಬಗ್ಗೆ ಮಾತುಕತೆ ನಡ್ತಾ ಇತ್ತು, ಸರಿ ಇಲ್ಲ ಅಥವಾ ವ್ಯವಸ್ಥೆ ಚೇಂಜ್ ಮಾಡಬೇಕು, ಹೇಗೆ ಸುಧಾರಣೆ ಮಾಡಬೇಕು ಅಂತ ಬಹಳ ಸರಿ ಚರ್ಚೆ ಆಗಿತ್ತು. ಬಟ್ ಆದರೆ ಏನು ನಡ್ತಾ ಇತ್ತು. 2001 ನಾನು ಅಲ್ಲಿ ಚಾರ್ಜ್ ತಗೋವಾಗ ಶ್ರೀ ಎಸ್ ಮರಿಸ್ವಾಮಿ ಅವರು, ಅವರು ಆವಾಗ ಅಡಿಷ್ನಲ್ DGP ಅಡ್ಮಿನಿಸ್ಟ್ರೇಷನ್ ಇದ್ದರು. ಶ್ರೀಮಾನ್ VV ಭಾಸ್ಕರ್ ಸಾಹೇಬರು DG ಮತ್ತು IGP, ಅದಕ್ಕೆ ಅವರ ಅಧಿಕಾರಿ ನೆಕ್ಸ್ಟ್ ಅದರಲ್ಲಿ ಚೀಫ್ ಆಫ್ಸ್ನಲ್ಲಿ ಶ್ರೀ ಮರಿಸ್ವಾಮಿ ಅವರು. ನಾವು ಮರಿಸ್ವಾಮಿ ಅವರು ಮತ್ತು ನಾನು ಒಳ್ಳೆಯ ಸ್ನೇಹಿತರು, ನಮಗಿಂತ ಸೀನಿಯರ್, ಆದರೆ ನಾವು ಸಿಟಿನಲ್ಲಿ ಜೊತೆಗೆ ಕೆಲಸ ಮಾಡಿದ್ದೀವಿ. ಭಾಳ ಚರ್ಚೆ ವಿಭಾಗ ಬಗ್ಗೆ, ನಮ್ಮ ಕೆಲಸ ಬಗ್ಗೆ ಭಾಳ ಸರಿ ಚರ್ಚೆ ನಡೀತು. ನಿಜವಾಗ್ಲೂ ನಾನು ನಿಜ ಹೇಳಬೇಕಾದರೆ ನೇಮಕಾತಿ ಪದ್ಧತಿಯಲ್ಲಿ ಕರ್ನಾಟಕದಲ್ಲಿ ಏನು ಬದಲಾವಣೆ ಆಗಿತ್ತು ಅದಕ್ಕೆ, ಅದು ಪ್ರೋತ್ಸಾಹ ಹೇಳಲಿ, ಉತ್ತೇಜನೆ ಹೇಳಲಿ ಅಥವಾ ಪ್ರಚೋದನೆ ಹೇಳಲಿ, ಮರಿಸ್ವಾಮಿಯವರದು. ಯಾಕಂದರೆ ನಾನು ಆ ಚಾರ್ ತಗೊಂಡಂಥವ್ರ ಹತ್ರ ಭೇಟಿ ಮಾಡುವಾಗ, ಎಲ್ಲ ಅಜಯ್ ನೀವು, ನಾವು ಭಾಳ ಸರಿ ಮಾತಾಡ್ದೇವೆ ಈ ಬಗ್ಗೆ, ಏನಾದರೂ ಮಾಡಬೇಕು ನೀವು ಮಾಡಿ. ನಾನು ಹೇಳ್ತಾ ಇದ್ದೆ ಸರ್ ಭಾಳ ಚೇಂಜ್ ಮಾಡಬೇಕಾಗಿತ್ತೆ ಮತ್ತು ಎಲ್ಲರಿಗೆ ಸಮಾಧಾನ ಆಗ್ತದೆ, ಮಾಡಿದರೆ ಎಲ್ಲರಿಗೆ ಸಮಾಧಾನ ಆಗ್ತದೆ, ಎಲ್ಲ ನೀವು ಮಾಡಿ ಅಂತ ಹೇಳಿ ಅವರು ಬಹಳ ಪ್ರೋತ್ಸಾಹ ಮತ್ತು ಪ್ರಚೋದನೆ ಕೊಟ್ಟರು. ಆಯಿತು ಮಾಡೋಣ ಅಂತ ಹೇಳಿ ನಾವು ಅಲ್ಲಿಂದ ಒಂದು ಶುರು ಆಯಿತು. ಎರಡನೇದಾಗಿ ನಾನು ಹೇಳಬೇಕು, ಚೀಫ್ ಆಫ್ಸ್ನಲ್ಲಿ ಒಬ್ಬರು ರಾಮಕೃಷ್ಣ ಅಂತ ಹೇಳಿ IGP ಇದ್ದರು, ಎಸ್ ರಾಮಕೃಷ್ಣ ಅವರು. ಅವರು ಕೂಡ ಬಹಳ ಸಹಾಯ ಮಾಡಿದರು. ಯಾಕೆಂದರೆ ಪದ್ಧತಿ ಬದಲಾವಣೆ ಮಾಡಬೇಕಾದರೆ ಚೀಫ್ ಆಫೀಸ್ ಮೂಲಕ ಕೆಲವು ರೂಲ್ಸ್ ಚೇಂಜ್ ಮಾಡಬೇಕು, ಅದಕ್ಕೆ ಪ್ರಪೋಸಲ್ಸ್ ಹೋಗಬೇಕು, ಫಂಡ್ ರಿಲೀಸ್ ಆಗಬೇಕು, ಅದೆಲ್ಲ ಟೈಮ್ಗೆ ಶ್ರೀ ರಾಮಕೃಷ್ಣ ಅವರು ಅಲ್ಲದರಲ್ಲಿ ಬಹಳ ಸಹಾಯ ಮಾಡಿದರು. ಮೂರನೇದಾಗಿ ಆವಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಶ್ರೀ MB ಪ್ರಕಾಶ್ ಅವರು ಇದ್ದರು, ಬಹಳ ಸಹಾಯ ಮಾಡಿದರು. IAS ಅಧಿಕಾರಿ, ಹಿರಿಯ, ನನಗಿಂತ ಭಾಳ ಹಿರಿಯ ಅಧಿಕಾರಿ, ಆದರೆ ಅವರು ಕೂಡ ಇದರಲ್ಲಿ ಕೆಲವು ರೂಲ್ಸ್ ಬದಲಾವಣೆ ಮಾಡಬೇಕಾಗಿತ್ತು, ಬಹಳ ಸ್ಮೂದಾಗಿ ಕ್ವಿಕ್ಕಾಗಿ ರೂಲ್ಸ್ ಬದಲಾವಣೆ ಮಾಡಿದರು ಮತ್ತು ಎಲ್ಲ ಸಹಾಯ ಅವರು ಕೂಡ ಒಂದು
ಅವರದು ಒಂದು ಪಾತ್ರ ಇದೆ ಇದರಲ್ಲಿ ಬದಲಾವಣೆ ಆಗಿತ್ತಲ್ಲ ಅದರಲ್ಲಿ ಅವರದು ಕೂಡ ನಾವು ಪಾತ್ರ ಹೇಳಬೇಕಾಗಿತ್ತು ನಾನು ಯಾಕೆ ಇದು ಮುಂಚಿತವಾಗಿ ನೀವು ಹೆಸರು ಹೇಳಬೇಕು ಯಾರ್ಯಾರು ಯಾಕೆಂದರೆ ನೀವು ಹೇಳಿದ್ರಿ ನಾನು ಬಂದಾಗ ಇದು ಮಾಡಿದೆ ಇದು ಮಾಡಿದೆ ಬಹಳ ಎಲ್ಲರೂ ಹೇಳ್ತಾರೆ ಅದು ಒಳ್ಳೆತನ ಈ ಥರ ಹೇಳ್ತಾರೆ ಆದರೆ ಒಬ್ಬರೇ ವ್ಯಕ್ತಿಯಿಂದ ಏನು ಮಾಡಲಿಕ್ಕೆ ಆಗಲ್ಲ ಇದು ಯಾವಾಗಲೂ ಒಂದು ಟೀಮ್ ವರ್ಕ್ ಇರುತ್ತೆ ಯಾವಾಗಲೂ ಸಾಕಷ್ಟು ಮಂದಿ ಸಹಾಯ ಮಾಡಿರ್ತಾರೆ ಎಲ್ಲರೂ ಹೆಸರು ನಮಗೆ ಗೊತ್ತಾಗಲ್ಲ ಅದು ಎಲ್ಲರೂ ಮಾಡಿದರೆ ಮಾತ್ರ ಬರೇ ನಾನು ಮಾಡಿದೆ ಅಂತ ಹೇಳಿದರೆ ಅದು ಸರಿಯಲ್ಲ ಅದಕ್ಕೂ ದಯವಿಟ್ಟು ಕ್ಷಮಿಸಿ ಫಸ್ಟ್ ನಾನು ಹೇಳ್ತೀನಿ ಯಾರ್ಯಾರು ಇದರಲ್ಲಿ ಭಾಗಿದಾರಿದ್ದರು ಈ ಬದಲಾವಣೆ ತಳ್ಳಕ್ಕೆ ಯಾರ್ಯಾರು ಭಾಗಿದಾರಿದ್ದರು ಎಂ ಬಿ ಪ್ರಕಾಶ್ ಅವರು ಮತ್ತು ನಾನು ಆವಾಗ ಹೋಮ್ ಮಿನಿಸ್ಟರ್ ಇದ್ದರು ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರು ಅವರಿಗೆ ನಾವು ಶ್ರೇಯ ಕೊಡಬೇಕು ಯಾಕೆಂದರೆ ನೋಡಿ ಅಲ್ಲಿವರೆಗೆ ನೀವೇ ಹೇಳಿದ ಹಾಗೆ ಇದರಲ್ಲಿ ನೇಮಕಾತಿನಲ್ಲಿ ಸಿಫಾರಿಷುಗಳು ಇದು ಅದು ಏನು ನಡ್ತಾ ಇತ್ತು ನಮ್ಮ ಪದ್ಧತಿಯಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ ನಡೀಲಿಲ್ಲ ಅದು ಯಾರೋ ಮಿನಿಸ್ಟರ್ಗೆ ಪರ್ಟಿಕ್ಯುಲರ್ ಹೋಮ್ ಮಿನಿಸ್ಟರ್ಗೆ ಅದು ಒಪ್ಕೊಳ್ಬೋದು ಅಂತ ಸ್ವಲ್ಪ ಕಷ್ಟದ ಕೆಲಸ ಹೇಗೆ ಒಪ್ಕೋಬೇಕು ಇಲ್ಲಿವರೆಗೆ ನಡ್ತಾ ಇತ್ತು ನಂದು ಮಾತನಾಡ್ತಾ ಅಂತ ಭಾರಿ ಕಷ್ಟದ ಕೆಲಸ ಆದರೆ ಅಸಮಾಧಾನ ಇತ್ತು ಅದು ಹೇಳಲಿಕ್ಕೆ ಆಗಲ್ಲ ನನಗೆ ಪಾಪ ಅವರು ಯಾವಾಗಲೂ ಫೋನನ್ನು ಮಾಡಲಿಲ್ಲ ಅಥವಾ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಲಿಲ್ಲ ಆದರೆ ಡಿ ಜಿಗೆ ಇವರಿಗೆ ಹೇಳ್ತಾ ಇದ್ದರು ನೋಡಿ ಇದು ಮಾತನ್ನೇ ಕೇಳ್ತಾ ಇಲ್ಲ ಬಟ್ ಆದರೆ ಯಾವುದು ತುಂದೆ ಯಾರು ಕುರುಕುಡೆ ಕಿರುಕುಡೆ ಯಾವುದು ಏನು ತೊಂದರೆ ಕೊಟ್ಟಿಲ್ಲ ಅವರು ನಮಗೆ ಮೂರುವರೆ ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಒಂದು ಬಹುಶಃ ಒಂದು ಸಾವಿರಕ್ಕಿಂತ ಜಾಸ್ತಿ ಸಬ್ ಇನ್ಸ್ಪೆಕ್ಟರ್ ಮತ್ತು 10,000ಕ್ಕಿಂತ ಜಾಸ್ತಿ ಕಾನ್ಸ್ಟೇಬಲ್ಗಳು ನಾವು ನೇಮಕಾತಿ ಮಾಡಿದ್ದೀವಿ ಏನೂ ತೊಂದರೆ ಕೊಡಲಿಲ್ಲ ಅದಕ್ಕೂ ಒಂದು ಒಂದು ಶ್ರೇಯ ಅವರಿಗೆ ಹೋಗುತ್ತೆ ಅದು ನಮ್ಮ ಕೆಲಸ ಮಾಡಲಿಕ್ಕೆ ಬಿಟ್ಟರಲ್ಲ ಆವಾಗ ಚೀಫ್ ಮಿನಿಸ್ಟರ್ ಇದ್ದರು ಎಸ್ ಎಂ ಕೃಷ್ಣ ಅವರು ಎಸ್ ಎಂ ಕೃಷ್ಣ ಅವರು ನೋಡಿ ಎಂಥ ಕೆಲಸಗಳಲ್ಲಿ ಚೀಫ್ ಮಿನಿಸ್ಟರ್ದು ಮಾತು ಏನೂ ನಡೆಯೋದಿಲ್ಲ ಅಂತ ಹೇಗೆ ಒಪ್ಕೋಬೇಕು ಸಮಾಜ ಪ್ರಜಾಪ್ರಭುತ್ವದಲ್ಲಿ ಅಲ್ವಾ ಆದರೆ ಮೂರುವರೆ ವರ್ಷ ನಾನು ಅಲ್ಲಿ ಕೆಲಸ ಮಾಡಿದರೆ ಒಂದು ಸರಿ ಕುಳ ಅವರು ಆಗಲಿ ಅವರ ಆಫೀಸಿಂದ ಆಗಲಿ ನನಗೆ ಫೋನ್ ಬಂದಿಲ್ಲ ಒಂದು ಕುಳ ಕಾಗದ ಅವ್ರ ಕಡೆಯಿಂದ ನನಗೆ ಬಂದಿಲ್ಲ ಸಿಫಾರಸು ಮಾಡಿ ಅದು ಕೂಡ ಒಂದು ಬಹಳ ಇದು ಒಳ್ಳೆಯ ಉದಾಹರಣೆ ಇದು ಬಹಳ ಒಳ್ಳೆಯ ಉದಾಹರಣೆ ಯಾಕೆಂದರೆ ಅಲ್ಲಿ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾವು ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಸೊ ಅದು ಕೂಡ ನಾನು ಹೇಳಬೇಕಾಗಿತ್ತು ಅದೇ ಥರ ನೋಡಿ ಭಾಳ ಎಮ್ ಎಲ್ ಎ ಅವರು ಎಮ್ ಪಿ ಅವರು ಮಿನಿಸ್ಟರ್ ಅವರು ಮಾಜಿ ಮಿನಿಸ್ಟರ್ ಮಾಜಿ ಮುಖ್ಯಮಂತ್ರಿ ಮಾಜಿ ಏನೇನು ಎಲ್ಲರೂ ಫೋನ್ ಮಾಡ್ತಾಯಿದ್ರು ಪಾಪ ಎಲ್ಲರೂ ಫೋನ್ ಮಾಡ್ತಾಯಿದ್ರು ಆದರೆ ಕೆಲವರು ಕಾಗದ ಕೂಡ ಕಳಿಸ್ತಾಯಿದ್ರು ಆದರೆ ನಾನು ಅವರಿಗೆ ಹೇಳಿದರೆ ಸರ್ ಇಲ್ಲ ನಾವೊಂದು ಒಂದು ಪದ್ಧತಿ ಪ್ರಕಾರ ಮಾಡ್ತಾಯಿದ್ವಿ ಇದರಲ್ಲಿ ಸರ್ ಏನು ಮಾಡಲಿಕ್ಕೆ ಅವಕಾಶ ಇಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದರೆ ಯಾರು ಏನು ತೊಂದರೆ ಕೊಟ್ಟಿಲ್ಲ ಬಹಳ ಇವರು ಎಲ್ಲರೂ ಬಹುಶಃ ಅಟ್ಲೀಸ್ಟ್ 90% ಅವರು ಇಲ್ಲ ನಮ್ಗೆ ಗೊತ್ತಿದೆ ಮಾಡಿಕೊಂಡು ಹೋಗಿ ಆದರೆ ನಮ್ಮ ಹತ್ರ ಬಂದರೆ ನಾವು ಹೇಳಬೇಕಾಗಿತ್ತೆ ಆದರೆ ಮಾಡ್ಕೊಂಡು ಹೋಗಿ ಅಂತ ಅವರು ಕೂಡ ಒಂದು ಸಹಾಯ ಅಂತ ಅಥವಾ ಒಂದು ಸಹಕಾರ ಕೊಟ್ಟರು ಇದು ಏನು ಇಶ್ಯೂ ಮಾಡಲಿಲ್ಲ ಯಾರು ಏನು ಇಶ್ಯೂ ಮಾಡಲಿಲ್ಲ ನಮಗೆ ಮಾಡಿಕೊಟ್ರು ಅದು ನಮ್ಮ ಕಮಿಟಿ ಮೆಂಬರ್ಸ್ ಬರ್ತೇನೆ ಕಮಿಟಿ ಮೆಂಬರ್ಸ್ ನಮ್ಮದು ಸೆಲೆಕ್ಷನ್ ಕಮಿಟಿನಲ್ಲಿ ನಾನು ಚೇರ್ಮನ್ ಪ್ರವೀಣ್ ಸೂದ್ ಅವರು ನಮ್ಮ ಡಿ ಐ ಜಿ ರಿಕ್ರೂಟ್ಮೆಂಟ್ ಮತ್ತು ಸೆಕ್ರೆಟರಿ ಕಮಿಟಿ ಸೆಲೆಕ್ಷನ್ ಕಮಿಟಿ ಸೆಕ್ರೆಟರಿ ಭಾಳ ಒಳ್ಳೆ ಕೆಲಸ ಮಾಡಿದರು ಎಲ್ಲ ರೀತಿಯಿಂದ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆ ಕೂಡ ಒಳ್ಳೆಯ ಒಂದು ಕೋಆರ್ಡಿನೇಷನ್ ಮಾಡಿ ಯಾರು ಕೋರ್ಟ್ಗೆ ಹೋಗಿದ್ದರೆ ಸಮಯ ಸಮಯಕ್ಕೆ ಹೋಗಿ ಮಾಹಿತಿ ಕೊಡ್ಬೋದು ಮತ್ತು ನಮಗೆ ಏನು ಅಡ್ಡಿ ಬರಬಾರ್ದು ಅಂತ ಒಳ್ಳೆ ಕೆಲಸ ಮಾಡಿಕೊಟ್ರು ಪ್ರವೀಣ್ ಸೂದ್ ಅವರು ಹಾಲಿ ನಮ್ಮ ಡಿ ಜಿ ಮತ್ತು ಐ ಜಿ ಪಿ ನಮ್ಮ ಕಮಿಟಿನಲ್ಲಿ ಮೂರು ಐ ಎಸ್ ಅಧಿಕಾರಿಗಳಿವೆ ಮೂರು ಐ ಎಸ್ ಅಧಿಕಾರಿಗಳು ಮತ್ತು ಕೆಲವು ಡಿ ಐ ಜಿ ಐ ಜಿ ಮತ್ತು ಒಬ್ಬರು ಸೈಕೋಲಜಿಸ್ಟ್ ಡಾಕ್ಟರ್ ಆ ಕಮಿಟಿ ಬಗ್ಗೆ ನಾನು ಹೇಳ್ತೀನಿ ಅವರು ಕೂಡ ನಮಗೆ ಸಹಕಾರ ಒಳ್ಳೆ ಕೊಟ್ಟರು ಯಾವ ರೀತಿಯಿಂದ ಎಲ್ಲಿಯೋ ಏನು ಲೀಕ್ ಆಗಿದೆ ಇನ್ಫಾರ್ಮೇಷನ್ ಅಥವಾ ಏನು ಅಪ್ಪು ತಪ್ಪು ಆಗಿದೆ ಒಂದು ಕೂಡ ಚೂರು ಮೂರುವರೆ ವರ್ಷಗಳಲ್ಲಿ ಅಥವಾ ಇನ್ನೂವರೆಗೆ ಯಾವುದು ಆ ಥರ ಅದು ಆಸ್ಪದೆ ಬಂದಿಲ್ಲ ಅದು ಭಾಳ ಒಳ್ಳೆಯ ಸಂಗತಿ ಅದು ಎಲ್ಲ ಬ್ಯಾಕ್ಗ್ರೌಂಡ್ ನಾನು ಹೇಳಲೇಬೇಕಿತ್ತು ಕೆಲವು ಬದಲಾವಣೆ ಯಾವಾಗ ನಾವು ಮಾಡಿದ್ದೀವಿ
ಮುಖ್ಯವಾಗಿ ಅಲ್ಲಿವರೆಗೆ ವೈವಾ ಒಂದು ಇಂಟರ್ವ್ಯೂ ಇರುತ್ತಲ್ಲ ಅದಕ್ಕೆ ಬಹುಶಃ 50 ಮಾರ್ಕ್ಸ್ ಕೊಡ್ತಾ ಇದ್ದರು ಮತ್ತು ರಿಟನ್ ಗೆ ಬಹುಶಃ 150 ಮಾರ್ಕ್ಸ್ ರಿಟನ್ ಗೆ ಮತ್ತೆ ಇದಕ್ಕೆ 50 ಮಾರ್ಕ್ಸ್ ಅದರಲ್ಲಿ ಭಾರಿ ವ್ಯತ್ಯಾಸ ಕೆಲವರಿಗೆ 45 ಸಿಕ್ಕಬಹುದು ಕೆಲವರಿಗೆ 5 ಸಿಕ್ಕಬಹುದು ಕರ್ನಾಟಕ ಜನರಲ್ ರಿಕ್ರೂಟ್ಮೆಂಟ್ ನಲ್ಲಿ ಆತರ ಕಾನೂನು ಇತ್ತು ಯಾವುದು 5% ಆಫ್ ದಿ ರಿಟನ್ ಮಾರ್ಕ್ಸ್ ಇರ್ತಿದೆ ಅದಕ್ಕೆ 5% ಓರಲ್ ವಾಯುವಾಗಿ ಮಾರ್ಕ್ಸ್ ಇರಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೆಪ್ರೇಟ್ ರೂಲ್ ಇತ್ತು ಇವರು 50 ಮಾರ್ಕ್ಸ್ ಇಟ್ಕೊಂಡಿದ್ದರು ನಾವೆಲ್ಲ ನೀವು ಬೇರೆ ಏನಿದೆ ಅಲ್ಲಿನೇ ಅಷ್ಟೇ ಇಲ್ಲಿನೂ ಇರಲಿ ಜಾಸ್ತಿ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಹೇಳಿ ಒಂದು ಬದಲಾವಣೆ ಮಾಡಿ ಬರೀ 7.5 ಮಾರ್ಕ್ಸ್ ಫಾರ್ ದಿ ವಾಯುವಾ 50 ಮಾರ್ಕ್ಸಿಂದ 7.5 ಮಾರ್ಕ್ಸ್ ಮಾಡುವುದು ಒಂದು ಮುಖ್ಯವಾದ ಬದಲಾವಣೆ ಆಗಿತ್ತು ಎರಡನೇದಾಗಿ 100 ಮಾರ್ಕ್ಸ್ ಒಂದು ಪೇಪರ್ ಆಬ್ಜೆಕ್ಟಿವ್ ಟೈಪ್ ನಾವು ಶುರು ಮಾಡ್ತೀವಿ ಅದರಲ್ಲಿ ಕಂಪ್ಯೂಟರೈಸ್ಡ್ ಎವ್ಯಾಲ್ಯೂಯೇಷನ್ ಅಂದರೆ ಯಾರು ಏನು ಹೇಳಲಿಕ್ಕೆ ಆಗಲ್ಲ ನಿಮ್ಮ ಉತ್ತರ ಏನಿದೆ ಅದೇ ಪ್ರಕಾರ ಮಾರ್ಕ್ಸ್ ಸಿಗುತ್ತೆ ಕಂಪ್ಯೂಟರ್ ಎವ್ಯಾಲ್ಯೂಯೇಷನ್ ಯಾರ್ದು ಅದರಲ್ಲಿ ಮಾತು ಹೇಳಲಿಕ್ಕೆ ಕೇಳಲಿಕ್ಕೆ ಅವಕಾಶವೇ ಇಲ್ಲ ಒಂದು ಪೇಪರ್ 50 ಮಾರ್ಕ್ಸ್ ಬರವಣಿಗೆ ರಿಟನ್ ಮಾರ್ಕ್ಸ್ ಅದರಲ್ಲಿ ಒಂದು ಎಸೆ ಮತ್ತು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಅನುವಾದ ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಈ ಎರಡು ಪೇಪರ್ಗಳು ಮಾತ್ರ ಅದರಲ್ಲಿ 100 ಪೇಪರ್ ಆಯಿತು ಕಂಪ್ಯೂಟರೈಸ್ಡ್ ಎರಡನೇ ಪೇಪರ್ ಇದು ಬರವಣಿಗೆ ಇದಕ್ಕೆ ಕೂಡ ನಾವು ಪೇಪರ್ ಪ್ರಿಪರೇಷನ್ ಕೂಡ ಭಾರ ಗೋಪ್ಯತೆ ಕಾಪಾಡಬೇಕಿತ್ತು ಅದು ಬಹುಶಃ ಮೊದಲೇನೂ ಇತ್ತು ಅದರಲ್ಲಿ ಏನು ಜಾಸ್ತಿ ನಾವು ಮಾಡಬೇಕಾಗಿರಲಿಲ್ಲ ಬಟ್ ನಾವು ಕೆಲವು ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿ ಕ್ವೆಶ್ಚನ್ ಪೇಪರ್ ಮಾಡಿ ಮತ್ತು ಅದು ಯಾರು ಒಬ್ರಿಗೆ ಯಾರಿಗೆ ಗೊತ್ತಾಗೋದಿಲ್ಲ ಫೈನಲ್ ಪೇಪರ್ ಏನು ಅಂತ ಅದು ಲಾಸ್ಟ್ ಮೂಮೆಂಟ್ನಲ್ಲಿ ಅದು ಎಲ್ಲ ಸೇರಿ ಅವರು ಈ ಥರ ಪ್ರಶ್ನೆ ಹೇಳಿದ್ದಾರೆ ಅವರು ಈ ಪ್ರಶ್ನೆ ಕೇಳ್ತಾರೆ ಇವರು ಈ ಪ್ರಶ್ನೆ ಕೇಳ್ತಾರೆ ಅದರಲ್ಲಿ ಪ್ರಶ್ನೆ ಆಯ್ಕೆ ಮಾಡಿ ಅದು ಪೇಪರ್ ಹಾಕ್ಬೋದು ಮತ್ತು ಬಹಳ ಇದು ನಾವು ಬೇರೆ ಕಡೆ ಕರ್ನಾಟಕದಲ್ಲಿನೂ ಮಾಡಲಿಲ್ಲ ಬೇರೆ ಕಡೆ ಪ್ರಿಂಟ್ ಮಾಡಿಸ್ಬೋದು ಅದು ಒಂದು ಅದು ಕೂಡ ಒಂದು ಬದಲಾವಣೆ ಇತ್ತು ಅದೇ ಥರ ಇದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇತ್ತಲ್ಲ ಅದು ಕೂಡ ಫೈನಲ್ ಕ್ವಶನ್ಸ್ ಯಾವುದು ಅಂತ ಯಾರಿಗೇನು ಗೊತ್ತಾಗಲ್ಲ ಲಾಸ್ಟ್ ಮೂಮೆಂಟ್ವರೆಗೆ ನಾವು ಕೇಳ್ಬೋದು 3 ಮಂದಿಗೆ ನೀವು 150 ಪ್ರಶ್ನೆ ಕೊಡಿ 150 ಪ್ರಶ್ನೆ ನೀವು ಕೊಡಿ 150 ಪ್ರಶ್ನೆ ನೀವು ಕೊಡಿ ಅದರಲ್ಲಿ ಯಾರ್ಯಾರು ಪ್ರಶ್ನೆ ಸೇರಿ ಒಂದು 100 ಪ್ರಶ್ನೆ ಬರುತ್ತೆ ಯಾರಿಗೇನು ಗೊತ್ತಾಗಲ್ಲ ಮುಂಚಿತವಾಗಿ ಇಲ್ಲ ಲಾಸ್ಟ್ ನನಗೆ ಗೊತ್ತಾಗುತ್ತೆ ಯಾಕಂದರೆ ಆರ್ಡರ್ ಮಾಡಬೇಕಲ್ಲ ಪ್ರಿಂಟಿಂಗ್ಗೆ ಭಾಳ ಗೋಪ್ಯತೆ ಕಾಪಾಡಿಕೊಂಡು ಅದು ಪ್ರಿಂಟ್ ಆಗ್ತಾಯಿತ್ತು ನಮ್ಮ ಎರಡನೇ ಕ್ವಶನ್ ಪೇಪರ್ ಕಂಪ್ಯೂಟರೈಸ್ ಎವ್ಯಾಲ್ಯೂಯೇಷನ್ ಏನೂ ತೊಂದರೆಯೇ ಇಲ್ಲ ಯಾಕೆಂದರೆ ಆನ್ಸರ್ ನೀವು ಕೊಟ್ಟಿದ್ರಿ ಆಬ್ಜೆಕ್ಟಿವ್ ಟೈಪ್ ಅದು ಕಂಪ್ಯೂಟರ್ ಮೂಲಕ ಹೋಗುತ್ತೆ ದಿ ಮಷೀನ್ ವಿಲ್ ರೀಡ್ ಆ್ಯಂಡ್ ಮಾರ್ಕ್ಸ್ ನಿಮಗೆ ಬರುತ್ತೆ ಈ ಎರಡನೇ ಪೇಪರ್ ಇತ್ತಲ್ಲ ಬರವಣಿಗೆ ಟೈಪ್ ಅದು ಕೂಡ ನಾವು ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ ಅದರಲ್ಲಿ ಏನಂದರೆ ಡಿ ಜಿಯವರಿಗೆ ರಿಕ್ವೆಸ್ಟ್ ಮಾಡಿ ಸುಮಾರು 15-17 ಅಧಿಕಾರಿಗಳು ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಇದ್ದರೆ ಅವರಿಗೆ ಆಯ್ಕೆ ಮಾಡಿ ಈ ಅಧಿಕಾರಿಗಳು ಈ ಕೆಲಸಕ್ಕೆ ಸೂಕ್ತ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವರಿಗೆ ಅಧಿಕಾರಿಗಳಿಗೆ ಬೆಂಗಳೂರಿಗೆ ಕರೆದು ಪೊಲೀಸ್ ಮೇಸ್ನಲ್ಲಿ ಅವರು ವ್ಯವಸ್ಥೆ ಮಾಡಿ ಅದೇ ಒಂದೇ ಹಾಲ್ನಲ್ಲಿ ನಮ್ಮ ನಾವು ಕೂಡ ಅಲ್ಲಿ ಉಪಸ್ಥಿತಿಯಲ್ಲಿ ಅಲ್ಲಿನೇ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಇದು ಎವ್ಯಾಲ್ಯೂಯೇಷನ್ ಮಾಡ್ಬೋದು ಅದಕ್ಕೆ ಮುಂಚೆ ನಾವು ಇನ್ನೊಂದು ಬದಲಾವಣೆ ಏನಿತ್ತು ರೋಲ್ ನಂಬರ್ ನಾವು ಕೋಡಿಂಗ್ ಶುರು ಮಾಡಿದ್ದೀವಿ ಕೋಡಿಂಗ್ ಶುರು ಮಾಡಿದರೆ ಅದು ಒರಿಜಿನಲ್ ರೋಲ್ ನಂಬರ್ ಹರಿದು ಇನ್ನೊಂದು ರೋಲ್ ನಂಬರ್ ಕೊಟ್ಟು ಎಟ್ ರೆಂಡಮ್ ಯಾವುದು ಇರ್ಬೋದು ಸಾವಿರಾರು ಏನೇನು ನಂಬರ್ ಕೊಟ್ಟು ಅದು ಮತ್ತೆ ವಿತರಣೆ ಮಾಡ್ಬೋದು ಯಾರಿಗೇನು ಗೊತ್ತಾಗಲ್ಲ ಯಾವ ಯಾರ್ದು ಕಾಪಿ ಯಾರಿಗೆ ಹೋಗುತ್ತೆ ಅಂತ ಏನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆ ಥರ ಮಾಡಿ ಅದು ಮತ್ತೆ ನಾವು ಡಿಕೋಡಿಂಗ್ ಮಾಡಿ ಮಾರ್ಕ್ಸ್ ಬಗೆರ ಆಗ್ತಾಯಿತ್ತು ಇದು ನಮಗೆ ಭಾಳ ಸಂತೋಷ ಯಾಕೆಂದರೆ ಇದರಲ್ಲಿ ಒಂದು ಪ್ರಾಮಾಣಿಕತೆ ಮತ್ತು
ಒಂದು ನಂಬಿಕೆ ಬಂತು ಜನರಿಗೆ, ಮತ್ತು ನಮ್ಮ ಅಧಿಕಾರಿಗಳಿಗೆ ನಮ್ಮ ಕ್ಯಾಂಡಿಡೇಟ್ಸ್ಗೂ ನಂಬಿಕೆ ಬಂತು ಇದರಲ್ಲಿ. ದಟ್ ಈ ಥರ ನಡೀತಾ ಇದೆ, ಇದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇತ್ತಲ್ಲ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಯಾವಾಗ ಆಗುತ್ತೆ ಅದೇ ದಿವಸ ಸಾಯಂಕಾಲ ನಾವು ಕರೆಕ್ಟ್ ಆನ್ಸರ್ ಪ್ರೆಸ್ಗೆ ಕೊಡ್ಬೋದು, ನೂರಿಗೆ ನೂರು. ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮದು ಪ್ರಶ್ನೆ ಉತ್ತರ ಸರಿ ಇತ್ತು ತಪ್ಪಿತ್ತು. ಬದಲಾವಣೆ ಮಾಡಲಿಕ್ಕೆ ಯಾರಿಗೆ ಅವಕಾಶವೇ ಇಲ್ಲ. ನಿಮ್ಮದು ಉತ್ತರ ಅಲ್ಲಿ ಸೀಲ್ ಆಗಿದೆ, ಕರೆಕ್ಟ್ ಉತ್ತರ ಜನರಿಗೆ ಪಬ್ಲಿಕ್ಕಿನ ಗೊತ್ತಾಗಿದೆ ಅಂತ. ಇದು ಒಂದು ಬದಲಾವಣೆ, ಒಂದು ಬೇರೆ ಹೊಸ ವ್ಯವಸ್ಥೆ ನಾವು ಶುರು ಮಾಡ್ತೀವಿ ಆವಾಗ. ಅದು ಒಂದು ನೋಟೇಬಲ್ ಚೇಂಜ್ ಇತ್ತು. ವಾಯುವಾ ಭವಿಷ್ಯಕ್ಕೆ ಬಂದಾಗ ಅಲ್ಲಿ ಕೂಡ ಎರಡು ಮೂರು ಬದಲಾವಣೆ. ಪ್ರಪ್ರಥಮವಾಗಿ ನಾನು ಎಲ್ಲ ಕಮಿಟಿ ಮೆಂಬರ್ಸ್ಗೆ ಏನು ಮಾತು ಹೇಳಿದೆ, ಐ ಎಸ್ ಅಧಿಕಾರಿಗಳು, ಬೇರೆ ಐ ಜಿ ಅವರು, ಡಿ ಐ ಜಿ ಅವರು, ಡಾಕ್ಟರು, ನಾನು ಅವರಿಗೆ ಒಂದೇ ಒಂದು ಮಾತು ಹೇಳಿದೆ, ನಾನು ಇದಕ್ಕೆ ಚೇರ್ಮೇನ್, ಅಂದರೆ ನನಗೆ ಯಾವುದು ವಿಶೇಷ ಅಧಿಕಾರ ಇಲ್ಲ. ಚೇರ್ಮೆನ್ ಯಾತಕ್ಕೂ ಯಾರೊಬ್ಬರು ಚೇರ್ ಇರಬೇಕು, ವ್ಯವಸ್ಥೆ ನಡಬೇಕು, ಕೆಲಸ ಮಾಡಬೇಕು, ಆಫೀಸ್ ಕೆಲಸ ಮಾಡಬೇಕು, ಅದಕ್ಕೆ ನಾನು ಚೇರ್ಮೇನ್. ಮಾರ್ಕ್ಸ್ನಲ್ಲಿ ನಮ್ಮದು ಯಾವುದು ಸ್ಪೆಷಲ್ ಅಧಿಕಾರ ಇಲ್ಲ. ಎಲ್ಲ ಮೆಂಬರ್ಸ್ಗೆ ಏನು ಅಧಿಕಾರ ಇದೆ ಅಷ್ಟೇ ನನಗೆ ಇದೆ. ಮತ್ತು ಮಾರ್ಕ್ಸ್ ನಾವು ಕೊಡುವಾಗ ಏಳು ಮೆಂಬರ್ಸ್ ಕಮಿಟಿನಲ್ಲಿ ಅವರು ಹೇಳಬೇಕು, ಈ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದೀರಿ ಅಂತ. ನಾನು ಕೂಡ ಹೇಳ್ತೀನಿ, ನಾನು ಈ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾ ಇದ್ದೇನೆ, ಅದು ಎಲ್ಲ ಟೋಟಲ್ ಮಾಡಿ ಆ್ಯಾವ್ರೇಜ್ ಹಾಕಿಬಿಟ್ಟು ಅದು ಮಾರ್ಕ್ಸ್ ಕ್ಯಾಂಡಿಡೇಟ್ ಇಸುವುದು ಬಹಿರಂಗವಾಗಿ. ಆದರೆ ಅಕಸ್ಮಾತ್ ಯಾರು ಮೆಂಬರ್ಗೆ ಇದು ಅನಿಸಿದ್ದರೆ, ನಾನು ಯಾವ ಕ್ಯಾಂಡಿಡೇಟ್ಸ್ಗೆ ಐದು ಮಾರ್ಕ್ಸ್ ಕೊಟ್ಟಿದ್ದೇನೆ, ಉದಾಹರಣೆಗಾಗಿ ಏಳುವರೆ ಮಾರ್ಕ್ಸ್ನಲ್ಲಿ ಐದು ಕೊಟ್ಟಿದ್ದೇನೆ, ನಾನು ಐದು ಕೊಟ್ಟರೆ ಯಾರು ಮೆಂಬರ್ಸ್ಗೆ ಒಂದು ಅಸಮಾಧಾನ ಅಥವಾ ಒಂದು ಡೌಟ್ ಇದ್ದರೆ ಕೇಳ್ಬೋದು, ನೀವು ಇದಕ್ಕೆ ಇವರಿಗೆ ಐದು ಮಾರ್ಕ್ಸ್ ನೀವು ಹೇಗೆ ಕೊಟ್ಟಿದ್ದೀರಿ, ಅಷ್ಟೊಂದು ಚೆನ್ನಾಗಿ ಉತ್ತರನ ಕೊಟ್ಟಿಲ್ಲ, ನೀವು ಹೇಗೆ ಕೊಟ್ಟಿದ್ದೀರಿ ಅಂತ ದಯವಿಟ್ಟು ನಿಮ್ಮ ಎಲ್ಲರಿಗೆ ಅದು ನನಗೆ ಕೇಳಲಿಕ್ಕೆ ಅವಕಾಶ ಇದೆ ನಿಮಗೆ ಎಲ್ಲರಿಗೆ. ಅದೇ ಥರ ನನಗೆ ಅನಿಸಿದರೆ ನೀವು ಯಾರು ಹೆಚ್ಚು ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದೀರಿ, ನನಗೆ ದಯವಿಟ್ಟು ಅವಕಾಶ ಕೊಡಿ, ನಾನು ಕೇಳ್ಬೋದು ನಿಮಗೆ, ಯಾಕೆ ಸ್ವಾಮಿ ಅಷ್ಟೊಂದು ಕಡಿಮೆ ಕೊಡ್ತಾ ಇದೆಯಾ ಅಥವಾ ಜಾಸ್ತಿ ಕೊಡ್ತಾ ಇದೆಯಾ ಅಂತ ಕೇಳಲಿಕ್ಕೆ ನನಗೆ ಅವಕಾಶ ಇದೆ. ಅಂದರೆ ಇದು ಅಬ್ಸಲ್ಯೂಟ್ಲಿ ಓಪನ್ ಮತ್ತು ಟ್ರಾನ್ಸ್ಪರೆಂಟ್ ಅಂತ ನಾವು ಹೇಳ್ಬೋದು, ಪಾರದರ್ಶಕತೆ ಇದರಲ್ಲಿ ಇತ್ತು. ಮತ್ತು ಇನ್ನೊಂದು ಬದಲಾವಣೆ ಅದರಲ್ಲಿ ಏನಂದರೆ, ವಾಯುವಾ ಇವತ್ತು ನಡೀತಾ ಇದೆ, ನಾನು ಪ್ರತಿ ದಿವಸ ಒಂದು ಗಂಟೆ ಮುಂಚಿತವಾಗಿ ಬರುವುದು, ಕ್ಯಾಂಡಿಡೇಟ್ಸ್ಗೆ ಒಂದು ಗಂಟೆ ಮುಂಚಿತವಾಗಿ ಕರೆಬೋದು ಎಲ್ಲರಿಗೆ, ಆ ಥರ ಇಲ್ಲ. ಮತ್ತು ಪ್ರತಿ ದಿವಸ ಬಹುಶಃ ಮೂವತ್ತು ಕ್ಯಾಂಡಿಡೇಟ್ ನಾವು, ಯಾಕೆಂದರೆ ಐ ಎ ಎಸ್ ಅಧಿಕಾರಿಗಳು ಎಲ್ಲ ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇಳಲಿಕ್ಕೆ ಆಗೋದಿಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಮಾತ್ರ ನಡ್ತಾ ಇತ್ತು. ಮೂವತ್ತು ಮಂದಿಗೆ ನಾವು, ಆ ಮೂವತ್ತು ಮಂದಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕು, ಯಾಕಂದರೆ ಅವರು ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಬೇಕು. ಅಲ್ಲಿ ನಾನು ಪ್ರತಿ ದಿವಸ, ಒಂದು ತಿಂಗಳಿಗಿಂತ ಜಾಸ್ತಿ ಇಂಟರ್ವ್ಯೂ ನಡೆದಿದ್ದರೆ ಪ್ರತಿ ದಿವಸ ನಾನು ಕೂಡ ಒಂಬತ್ತು ಗಂಟೆಗೆ ಬಂದು ಅವರಿಗೆ ಒಂದು ಮಾತು ಹೇಳ್ಬೋದು, ಏನು ನೋಡಪ್ಪ ಈ ಥರ ನಾವು ಮಾಡ್ತಾಯಿದ್ದೀವಿ, ಮೆರಿಟ್ನಲ್ಲಿ ಯಾರ್ಯಾರಿಗೆ ಸಿಕ್ಕಬೇಕು ಸಿಕ್ಕಲಿ, ಅದಕ್ಕೋಸ್ಕರ ನೀವು ಕೆಲವರು ಇಲ್ಲಿ ಅಲ್ಲಿ ಹೋಗಿರ್ಬೋದು, ನಿಮ್ಮ ಪರವಾಗಿ ಯಾರು ಫೋನ್ ಮಾಡಿರ್ಬೋದು, ಯಾಕಂದರೆ ನಮ್ಮದು ಪಬ್ಲಿಕ್ ಫೋನ್, ಆದರೆ ಆ ಫೋನ್ಗೆ ಆಗಲಿ ಮತ್ತು ನಿಮ್ಮ ಮಾರ್ಕ್ಸ್ಗೆ ಆಗಲಿ ಯಾವುದು ಸಂಬಂಧ ಇರುವುದಿಲ್ಲ, ದಯವಿಟ್ಟು ತಿಳ್ಕೊಡಿ. ನಂಬರ್ ಟು, ಯಾರ್ಯಾರು ನಿಮಗೆ ಹೇಳಿರ್ಬೋದು ನಾನು ಮಾಡಿಸ್ಕೊಡ್ತೀನಿ, ನೀವು ದುಡ್ಡು ಕೂಡ ಕೊಟ್ಟಿರ್ಬೋದು, ಆದರೆ ಆ ದುಡ್ಡಿಗೆ ಮತ್ತು ನಿಮ್ಮ ಮಾರ್ಕ್ಸ್ಗೆ ಯಾವ್ಯಾವುದು ಸಂಬಂಧ ಇಲ್ಲ, ದಯವಿಟ್ಟು ತಿಳ್ಕೊ. ಅದಕ್ಕೋಸ್ಕರ ಪ್ರಶ್ನೆ ಯಾರು ಕೇಳ್ತಾರೆ ಅದಕ್ಕೆ ಧೈರ್ಯವಾಗಿ ಉತ್ತರ ಕೊಡಿ, ನಮ್ಮದು ಫೋನ್ ಬಂದಿದೆ ಅಥವಾ ದುಡ್ಡು ಕೊಟ್ಟೆ ಅಂತ ತಿಳ್ಕೊಂಡು ನೀವು ನಿಮಗೆ ಆಗ್ತದೆ ಅಂತ ತಿಳ್ಕೊಬೇಡಿ, ನಿಮ್ಮದು ಮಾರ್ಕ್ ಸಿಗುತ್ತೆ ಬರೀ ನಿಮ್ಮ ಉತ್ತರ ಮೇಲೆ. ಸೊ ದಯವಿಟ್ಟು ಆ ಗಮನದಲ್ಲಿ ನೀವು ಇರಬೇಕು, ಅದೇ ಥರ ಉತ್ತರ ಕೊಡಿ, ಧೈರ್ಯವಾಗಿ ಉತ್ತರ ಕೊಡಿ ಅಂತ. ನಾವು ಒಂದು ಪ್ರೆಸ್ ನೋಟ್ ಕೊಡೋ ವಿಷಯ ಮಾಡ್ತೀವಿ, ಪ್ರತಿಯೊಂದು ವಾಯುವಾ ಭವಿಷ್ಯ ಶುರುವಾಗಲಿಕ್ಕೆ ಮುಂಚೆ ಒಂದು ಪ್ರೆಸ್ ನೋಟ್ ಕೊಡ್ಬೋದು. ಏನು ಪ್ರೆಸ್ ನೋಟ್, ಈ ಥರ ಇದು ಶುರುವಾಗಿದೆ, ವಾಯುವಾ ಶುರುವಾಗ್ತಾ ಇದೆ, ಅದರಲ್ಲಿ ಕೆಲವರು ಹೇಳಿರ್ಬೋದು ನಾನು ಮಾಡಿಕೊಡ್ತೀನಿ ಅಥವಾ ಏನೇನು ನಿಮಗೆ ಆಶ್ವಾಸನೆ ಕೊಡ್ತಾರೆ,
ಬಟ್ ದಯವಿಟ್ಟು ತಿಳ್ಕೊಡಿ, ನಿಮ್ಮ ದುಡ್ಡು ಸುಮ್ಮನೆ ವೇಸ್ಟ್ ಆಗ್ತದೆ, ಏನು ಸಂಬಂಧ ಏನು ಪ್ರಯೋಜನ ಇಲ್ಲ. ಇದು ನಾವು ಇದು ಪದ್ಧತಿ ನಾವು ಮೆರಿಟ್ ಮೇಲೆ ಹೋಗುತ್ತೆ, ಪಾರದರ್ಶಕತೆ ಇದೆ ಇದರಲ್ಲಿ. ಆ ಪ್ರೆಸ್ ನೋಟ್ ಕೂಡ ನಾವು ಕೊಡ್ತಾ ಇದ್ದೀವಿ. ಪ್ರೆಸ್ ನೋಟ್ ಕೊಟ್ಟರಿಂದ ಬಹುಶಃ ಜನರಿಗೆ ಒಂದು ಇವರ ಮೇಲೆ ನಂಬಿಕೆ ಬಂದಿತ್ತು. ವಾಯವಾ ದಿವಸ ಇನ್ನೊಂದು ಬದಲಾವಣೆ ನಾವು ಏನು ಮಾಡಿದ್ದೀವಿ, ಯಾವಾಗ ವಾಯವಾ ದಿವಸ ಒಂದು ಗಂಟೆಗೆ ಉದಾಹರಣಕ್ಕಾಗಿ ಲಾಸ್ಟ್ ಇಂಟರ್ವ್ಯೂ ಆಗ್ತದೆ ಒಂದು ಗಂಟೆಗೆ, ಬೈ 2 PM ನೋಟಿಸ್ ಬೋರ್ಡ್ನಲ್ಲಿ ಆ 30 ಮಂದಿದು ಮಾರ್ಕ್ಸ್ ಒಂದು ಗಂಟೆ ಒಳಗಡೆ ನೋಟಿಸ್ ಬೋರ್ಡ್ ಮಾರ್ಕ್ ಹಾಕಿದ್ದರೆ ಈಗ ಬದಲಾವಣೆ ಮಾಡಲಿಕ್ಕೆ ಯಾರಿಗೆಲ್ಲಿ ಅವಕಾಶವಿಲ್ಲ. ಅವ್ರನ್ನ ಕಮಿಟಿ ಪ್ರಶ್ನೆ ಕೇಳಿದ್ದಾರೆ, ಕಮಿಟಿ ಮೆಂಬರ್ಸ್ ಇವರು ಉತ್ತರ ಕೊಟ್ಟಿದ್ದಾರೆ, ಅಲ್ಲಿ ಮಾರ್ಕ್ಸ್ ರೆಕಾರ್ಡ್ ಆಗಿದೆ, ಆ ಮಾರ್ಕ್ಸ್ ಇದರಲ್ಲಿ ಇದೆ, ನೋಟಿಸ್ ಬೋರ್ಡ್ನಲ್ಲಿ ಇದೆ. ಈಗ ಏನು ಮಾಡಲಿಕ್ಕೆ ಆಗ್ತದೆ? ಅದು ಕೂಡ ನನಗೆ ಭಾರಿ ಸಂತೋಷ. ಕೆಲವು ದಿವಸ 5 ನಿಮಿಷ ಕೂಡ 2 ಗಂಟೆಯಿಂದ 5 ನಿಮಿಷ ಲೇಟ್ ಆಗಿದರೆ ಕ್ಯಾಂಡಿಡೇಟ್ ನಮ್ಮ ಹತ್ರ ಬಂದು ಕೇಳ್ತಾ ಇದ್ದರು, ಸರ್ ದಿವಸ 2 ಗಂಟೆಗೆ ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾ ಇದ್ದೀರಿ, ಇವತ್ತು 5 ನಿಮಿಷ ಜಾಸ್ತಿ ಆಯ್ತಲ್ಲ, ಯಾಕೆ ಆಗಲಿಲ್ಲ? ಇಲ್ಲಪ್ಪ, ಅವರು ಊಟ ಮಾಡ್ತಾ ಇದ್ದಾರೆ, ಹಾಕ್ತಾರೆ, ಏನು ಗಾಬರಿ ಬೇಡಿ, ಏನು ತೊಂದರೆ ಬೇಡಿ. ಬಟ್ ಬೈ 2 PM ವಿ ಯೂಸ್ ಟು ಪುಟ್ ಅಪ್. ಮತ್ತು ಇನ್ನೊಂದು ಇದು ಒಂದು ಏನು ಹೇಳ್ಬೋದು, ಒಂದು ಕಾನ್ಫಿಡೆನ್ಷಿಯಲ್ ಇದೆ ಬಟ್ ಹೇಳಲಿಕ್ಕೆ ಏನು ಅದರಲ್ಲಿ ತಪ್ಪಿಲ್ಲ. ಲಾಸ್ಟ್ ಡೇ ಎಲ್ಲ ಆಯಿತು, ಇದು ಲಾಸ್ಟ್ ಡೇ ನಾವು ಅನೌನ್ಸ್ ಮಾಡಬೇಕು ರಿಸಲ್ಟ್, ಇವತ್ತು ಲಾಸ್ಟ್ ಇಂಟರ್ವ್ಯೂ. ಈಗ ಲಾಸ್ಟ್ ಇಂಟರ್ವ್ಯೂ ಆದ ನಂತರ ಜಾಸ್ತಿ ಟೈಮ್ ನಾವು ತಗೋಬಾರ್ದು. ಒಂದು ನಾವೇನು ನೋಡಬೇಕು, ಇದು ರಿಸರ್ವೇಷನ್ ಪಾಲಿಸಿ ಇತ್ತಲ್ಲ ಸರ್ಕಾರ, ಅದು ಭಾರಿ ಮುಖ್ಯ. ಆ ಪ್ರಕಾರ ಎಲ್ಲರಿಗೆ ಸಿಕ್ಕಿದ್ದೇ ಇಲ್ಲುವಂಥ ಒಂದು ಕಡೆ ಒಂದು ಸರಿ ನಾವು ಖಚಿತ ಮಾಡಬೇಕು. ಅದು ಲಾಸ್ಟ್ನ ಪಟ್ಟಿನಲ್ಲಿ ಅದು 7%, 18%, ಇದು ಅದು 35th ಪೊಸಿಷನ್ ಯಾರಿಗೆ ಬರಬೇಕಿತ್ತು, 19th ಪೊಸಿಷನ್ ಕರೆಕ್ಟಾಗಿ ಬಂದಿದೆ ಅಲ್ಲ ಇಲ್ಲೋ, ಅದು ಭಾರಿ ಮುಖ್ಯ. ಅದಕ್ಕೆ ನಾವು ಮುಂಚಿತವಾಗಿ ಒಂದು ಟೀಮ್ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಅವ್ರ ಟೀಮ್ ಬಂದು ಅಲ್ಲಿಯವ್ರ ಕುರ್ಸಿ ಊಟ ಬಿಟ್ಟಿಗೆ ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಿಸಿ ಬೆಳಗ್ಗೆಯಿಂದ ಸಾಯಂಕಾಲ ಎಲ್ಲ ಅವರು ನೋಡಿಬಿಟ್ಟು ಕರೆಕ್ಟ್ ಇದೆ ಅಂತ ಸರ್ಟಿಫಿಕೇಟ್ ಅಲ್ಲಿ ಹಾಕ್ಬೋದು, ಇದು ಕರೆಕ್ಟಾಗಿ ನೀವು ಏನು ಪಾಲಿಸಿ ಇತ್ತು ಆಗಿದೆ. ಅವ್ರಿಗೆ ನಂಬರ್ ಮಾತು ಗೊತ್ತಾಗುತ್ತೋ, ಅವ್ರಿಗೆ ಹೇಸುವೇನು ಗೊತ್ತಾಗಲ್ಲ, ನಂಬರ್ ಮಾತು ಈ ಕಮಿಟಿ ಎಷ್ಟು ನಂಬರ್ ಇದೆ. ಮತ್ತು DGಯವರಿಗೆ ನಾವು ಮುಂಚಿತವಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ತಾವು ಯಾವಾಗ ದಯವಿಟ್ಟು ಹೆಡ್ ಕ್ವಾರ್ಟರ್ಸ್ನಲ್ಲಿ, ಯಾಕೆಂದರೆ ಇದು ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಮುಂಚೆ DGಯವ್ರದ್ದು ಅಪ್ರೂವಲ್ ಬೇಕಾಗಿತ್ತು. ಆವಾಗ ನಾವು ಈಗ ಎಲ್ಲ ರೆಡಿ ಇದೆ, ಆದರೆ DGಯವರು ಈಗ ಊರಲ್ಲಿ ಇಲ್ಲ ಅಂತ ಹೇಳಿ ಮೂರು ದಿವಸ ನಾವು ಟೂರ್ ಹೋಗಿದ್ದಾರೆ, ಡೆಲ್ಲಿ ಹೋಗಿದ್ದಾರೆ ಅಥವಾ ಬೇರೆ ಕಡೆ ಟೂರ್ ಹೋಗಿದ್ದಾರೆ ಅಂದರೆ ನಾವು ಸುಮ್ಮನೆ 2-3 ದಿವಸ ಇಟ್ಕೊಂಡ್ರೆ ಸರಿ ಇಲ್ಲ, ಸುಮ್ಮನೆ ಒಂದು ಡೌಟ್ ಬರುತ್ತೆ. ಅದಕ್ಕೂ ಮುಂಚಿತವಾಗಿ DGಯವರು ಕೇಳ್ಬೋದು, ಸರ್ ತಾವ ಇರ್ತೀರಾ ಊರಲ್ಲಿ ಇದ್ದೀರಲ್ಲ, ಆ ಥರ ಅಡ್ಜಸ್ಟ್ ಮಾಡಿ ಅದು ಎಲ್ಲ ಕರೆಕ್ಟ್ ಅವರು ಕೊಟ್ಟಿದ್ದಾರಲ್ಲ, ಅದೇ ದಿವಸ ರಾತ್ರಿ ಆಗಲಿ ಸಾಯಂಕಾಲ ಆಗಲಿ ಬೇಳೆ ಆಗಲಿ DGಯವ್ರದ್ದು ಅಪ್ರೂವಲ್ ತಗೋದು. ಅಪ್ರೂವಲ್ ತಗೊಂಡ ತಕ್ಷಣ ಅಲ್ಲಿಗೇ DG ಆಫೀಸ್ ನೋಟಿಸ್ ಬೋರ್ಡ್ ಮೇಲೆ ಹಾಕ್ಬೋದು ಒಂದು ರಿಸಲ್ಟ್, ಇದು ರಿಸಲ್ಟ್ ಇದೆ. ಮತ್ತು ಬಂದು ನಮ್ಮ ಆಫೀಸ್ನಲ್ಲಿ ಒಂದು ಕಾಪಿ ಹಾಕ್ಬೋದು, ಮತ್ತು ಒಂದು ಕಾಪಿ ಪ್ರೆಸ್ಗಳಿಗೆ ಕೊಟ್ಬೋದು, ಮುಗೀತು. ದಟ್ ವಾಸ್ ಅವರ್ ಸಿಸ್ಟಮ್. ಸೊ ಈ ಸಿಸ್ಟಮಿಂದ ನಮಗೆ ಸಂತೋಷ ಇತ್ತು. ದಟ್ ಇದರಲ್ಲಿ ಆದಷ್ಟು ಮಟ್ಟಿಗೆ ಏನೇನು ನಾವು ಮಾಡಬೇಕಿತ್ತು, ಪ್ರಿಕಾಷನ್ ಏನು ತೊಗೋಬೇಕಿತ್ತು ತಗೊಂಡಿದ್ವಿ, ಮೆರಿಟ್ ಪ್ರಕಾರ ಮತ್ತು ಗವರ್ಮೆಂಟ್ ಪಾಲಿಸಿ ಪ್ರಕಾರ ನಡಬೇಕಿತ್ತು, ನಡೆದಿದೆ ಅಂತ ನಮಗೆ ಒಂದು ಸಮಾಧಾನ ಇತ್ತು. ಆದರೆ ಕೆಲವು ಕೋರ್ಟ್ಗೆ ಹೋಗಿದ್ದರು, ಇಲ್ಲಿ ಅಲ್ಲಿ ಹೋಗಿದ್ದರು, KATಗೆ ಎಲ್ಲ ಕೇಸ್ನ ರೂಲ್ಸ್ ತೋರಿಸಿ ನಿಮಗೇನು ತೊಂದರೆ ಆಗಲಿಲ್ಲ. ಮತ್ತು ಇನ್ನೊಂದು ಒಂದು ಬಹುಶಃ ನಿಮಗೆ ನಗು ಮಾತು ಕೇಳಬಹುದು ಇದೆ ಅಂತ ಅನಿಸ್ಬೋದು, ನಾನು ಚಾರ್ಜ್ ತಗೋವಾಗ ಅಲ್ಲಿ ಅಡಿಷ್ನಲ್ DGP ರಿಕ್ರೂಟ್ಮೆಂಟ್ ಟ್ರೈನಿಂಗ್ ನನ್ನ ನಮಗಿಂತ ಮುಂಚೆ ಯಾರಿದ್ದರಲ್ಲ ಅವ್ರ ಕೂಡ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇತ್ತು, ಕಂಪ್ಲೀಟ್ ಆಗಿರಲಿಲ್ಲ ಬಟ್ ಪ್ರೋಸೆಸ್ ಶುರು ಆಗಿತ್ತು. ಅಷ್ಟರಲ್ಲಿ ಹೈಕೋರ್ಟಿಂದ ಏನು ಸ್ಟೇ ಬಂದಿತ್ತು, ಅದಕ್ಕೋಸ್ಕರ ಅದು ಕಂಪ್ಲೀಟ್ ಆಗಿರಲಿಲ್ಲ. ಅವರು ನನಗೆ ಅದು ಚಾರ್ಜ್ ನಾವು ಸೈನ್ ಮಾಡ್ತೀವಲ್ಲ ಅದು ಎಲ್ಲ ಸೈನ್ ಮಾಡಿದ ನಂತರ ಒಂದು ಬ್ರೀಫ್ ಕೇಸ್ ಕೊಟ್ಟರು. ನಾನು ಕೇಳಿದೆ ಇದರಲ್ಲಿ ಏನು ಸರ್ ಅಂತ, ನನಗಿಂತ ಸೀನಿಯರ್ ಇದ್ದರು ಅವರು, ಏನು ಸರ್ ಇಲ್ಲ ಓಪನ್ ಮಾಡಿ ನೋಡಿ ಅಂತ ಹೇಳಿದರು. ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಹಂಡ್ರೆಡ್ಸ್ ಆಫ್ ರೆಕಮೆಂಡೇಶನ್ ಲೆಟರ್ಸ್,
ಎಲ್ಲರಿಂದ ಎಮ್ ಎಲ್ ಎ ಎಂ ಪಿ ಮಿನಿಸ್ಟರ್ ಇದ್ದವರೆಲ್ಲರಿಂದ ಮತ್ತೆ ನಮ್ಮ ಅಧಿಕಾರಿ ನಮಗೆ ಚಾರ್ಜ್ ಕೊಟ್ಟರು, ಭಾಳ ನಗದಿದ್ದರು, ನೋಡೋಣ ಈಗ ಏನು ಮಾಡ್ತೀರಿ ಅಂತ. ಅಷ್ಟೊಂದು ಅದರಲ್ಲಿ ಫುಲ್ ಸೂಟ್ ಕೇಸ್, ಬ್ರೀಫ್ ಕೇಸ್ ಆಯ್ತು. ಶಿಫಾರಸ್ಗಳು. ನಾನು ಏನು ಮಾಡಿದೆ, ಫಸ್ಟ್ ಆಫ್ ಕೋರ್ಸ್ ಹೈಕೋರ್ಟಿಂದ ಅದು ಇಷ್ಟೇ ಇದ್ದಲ್ಲ, ಅದು ಇಷ್ಟೇ ನಾವು ವೇಕೇಟ್ ಮಾಡಿ, ವೇಕೇಟ್ ಆಗಿದೆ, ಈಗ ನಾವು ಮುಂದಕ್ಕೆ ಪ್ರಕ್ರಿಯೆ ನಡಿಬೇಕು. ಆ ಪ್ರಕ್ರಿಯೆ ಶುರು ಮಾಡಲಿಕ್ಕೆ ಮುಂಚೆ ಒಂದು ದಿವಸ ಒಂದು ಸುಮ್ಮನೆ ನಮ್ಮ ಆಫೀಸ್ನಲ್ಲಿ ಹೇಳ್ಬಿಟ್ಟು ಟೊಮ್ ಟೊಮ್ ಮಾಡಿ, ನನ್ನ ಆಫೀಸ್ಗಳಲ್ಲಿ ಇನ್ಫಾರ್ಮೇಷನ್ ಭಾರಿ ಈಸಿಯಾಗಿ ಲೀಕ್ ಮಾಡ್ತಾರಲ್ಲ, ಅದೇ ನಾವೇ ಸ್ವಲ್ಪ ಮಾಡಿಬಿಟ್ಟು ಎಲ್ಲ ಡೋರ್ ಬಗರ ಓಪನ್ ಮಾಡಿ ಪಬ್ಲಿಕ್ ಆಗಿ ಎಲ್ಲದು ಶಿಫಾರಸುಗಳು ಲೇಟೆಸ್ಟ್ ಇತ್ತಲ್ಲ ಎಲ್ಲ ಶ್ರೇಡಿಂಗ್ ಮಷೀನ್ನಲ್ಲಿ ಹಾಕ್ಬೋದು ಒನ್ ಬೈ ಒನ್. ಎಲ್ಲರಿಗೂ ಗೊತ್ತಾಗಲಿ ಇದು ಲೇಟೆಸ್ಟ್ಗಳು ಶ್ರೇಡಿಂಗ್ ಮಷೀನ್ನಲ್ಲಿ ಹೋಗ್ತಾವೆ ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಅದೇ ಒಂದು ದಿವಸ ಕೆಲಸ ನಡೀತು ನಾ ಪ್ರೋಸೆಸ್ ಶುರು ಮಾಡಲಿಕ್ಕೆ. ಈ ಥರ ಒಂದು ನಾವು ಮೆಸೇಜ್ ಕೊಟ್ಟಿದ್ದೀವಿ, ಇದೆ ನೋಡಿ ಪ್ರಯೋಜನ ಇಲ್ಲ, ಮೆರಿಟ್ ಮೇಲೆ ಮಾಡೋಣ ಅಂತ. ನಮಗೆ ಸಮಾಧಾನ ಇದು ಆದ ನಂತರ ಯು ಪಿ ಅವರು ಆಗಲಿ ತಮಿಳ್ನಾಡು ಅವರು ಆಗಲಿ ಬಂದು ನಮ್ಮ ವ್ಯವಸ್ಥೆ ಸ್ಟಡಿ ಮಾಡಿ ಅವರು ಕೂಡ ಅಲ್ಲಿ ಇದೇ ಥರ ಅದು ಇಂಟ್ರೊಡ್ಯೂಸ್ ಮಾಡಿದ್ರು ಸಿಸ್ಟಮ್. ಯು ಪಿನಲ್ಲಿ ವಿಶೇಷವಾಗಿ ಯು ಪಿನಲ್ಲಿ ಬಹಳ ಪದ್ಧತಿ ಬಹಳ ವಿಚಿತ್ರವಾದಂತಿತ್ತು. ಅಲ್ಲಿ ಅಲ್ಲಿ ಅಪ್ರೂವಲ್ಗೆ ತಗೊಂಡು ಮೆರಿಟ್ ತಗೊಂಡು ಲಿಸ್ಟ್ ತಗೊಂಡು ಹೋಗುವಾಗ ಅಪ್ರೂವಲ್ ಆಗುವುದು ಬೇರೆ ಲಿಸ್ಟು, ಆ ಥರ ಆಯ್ತು. ನಮಗೆ ಹೇಳ್ತಾ ಇದ್ದರು ಅವರು ಬಂದು ನಮ್ಮ ಪದ್ಧತಿ ಅವರು ಕೂಡ ಶುರು ಮಾಡಿದರು. ಈ ಥರ ಎಲ್ಲರ ಸಹಾಯದಿಂದ ಇದು ಒಂದು ಜನಪರವಾಗಿ ಕೆಲಸ ನಡೆತೀವಂತ ನಮಗೆ ಎಲ್ಲರಿಗೆ ಯಾರ್ಯಾರು ಭಾಗವಹಿಸಿದ್ರಿ ಅಲ್ಲ ಅದರಲ್ಲಿ ಸಂತೋಷ. ಎಲ್ಲ ಸರ್, ಈಗ ಜೂನ್ನಲ್ಲಿ ಮತ್ತೆ ಒಂದು 500 ಹುದ್ದೆ ಸಬ್ ಇನ್ಸ್ಪೆಕ್ಟರ್ಗೆ ಕರೆದಿದ್ದಾರೆ. 500 ಈಗ ಕರ್ನಾಟಕದಲ್ಲಿ ಕರೆದಿದ್ದಾರೆ. ಈಗ ಮತ್ತೆ ನಮ್ಮ ಹುಡುಗರು ಇವತ್ತೇನು ಯಂಗರ್ಸ್ ಇದ್ದಾರೆ, ಇವತ್ತಿನ ಯಂಗರ್ಸ್ ಅಪ್ಲಿಕೇಶನ್ ಹಾಕ್ತಾರೆ, ಕೆಲವೊಬ್ರು ಏನ್ ಮಾಡ್ತಾರೆ ಹಿಂಬದಿಯಿಂದ ಬರ್ಬೇಕಂತ ಹೇಳಿ ಮತ್ತೆ ಸೂಟ್ ಕೇಸು ದುಡ್ಡು ಈ ಮಿನಿಸ್ಟರ್ ಪಿ ಎ ಅವರು ಇವರು ಈ ಚೇಲಗಳನ್ನೆಲ್ಲ ಹಿಡ್ಕೊಂಡು ಮತ್ತೆ ಈಗ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಕಡೆ ಇದ್ರ ಬಗ್ಗೆ ಮಿಸ್ಗೈಡ್ ಮಾಡ್ತಾರೆ, ಏನಂದ್ರೆ ನಿಮ್ಗೆ ನಾವು ಜಾಬ್ ಕೊಡಿಸ್ತೇವೆ, ನೀನು 100,000 ಕೊಡು, 200,000 ಕೊಡು. ಇದು ಏನಾದ್ರೂ ಈ ಸರಿ ಜೂನ್ ನಲ್ಲಿ ರಿಕ್ರೂಟ್ಮೆಂಟ್ ಇದೆ, ನಿಮ್ಮ ಪದ್ಧತಿ ಪ್ರಕಾರ ಈ ಪಾಸಿಬಿಲಿಟಿ ಇದೆ ಸರ್? ಅವ್ರಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ, ನನ್ ತಿಳಿದ ಮಟ್ಟಿಗೆ ಆವಾಗಿಂದ ಇನ್ನೂವರೆಗೆ ನಮ್ಮ ಪದ್ಧತಿ ಹಾಗೇನೆ ಇದೆ, ಏನೂ ಆ ವ್ಯವಸ್ಥೆಯಲ್ಲಿ ಅಪ್ಪು ತಪ್ಪು ಆಗಲಿಲ್ಲ. ನೋಡಿ, ಏನೇನು ಎಕ್ಸಾಮ್ಸ್, ಐ ಐ ಎಮ್ ಎಕ್ಸಾಮಿನೇಷನ್ ಆಗಲಿ, ಸಿ ಇ ಟಿ ಆಗಲಿ, ಕೆಲವು ಕಡೆ ಪೇಪರ್ ಲೀಕ್ ಆಗಿದೆ, ಇದು ಆಗಿದೆ ಅಂತ ಆಗಿದೆ. ಆದರೆ ನಮ್ಮದು ಇನ್ನೂವರೆಗೆ ಒಂದು ಸರಿ ಕೂಡ ಈ ಥರದ ಪಾದನೆ ಬಂದಿಲ್ಲ, ಪೇಪರ್ ಲೀಕ್ ಆಗಿತ್ತು ಅಥವಾ ಯಾವುದು ಒಂದು ತಪ್ಪಾಗಿ ಆಗಿದೆ ಅಂತ ನಂತಿದ ಮಟ್ಟಿಗೆ. ಮತ್ತು ಈ ಸಿಸ್ಟಮ್ನಲ್ಲಿ ಅದು ಅವಕಾಶ ಇಲ್ಲ, ಅವಕಾಶ ಇಲ್ಲ. ಬಟ್ ಆವಾಗಲೂ ಹೇಳ್ತಾ ಇದ್ರು, ನಾವು ಮಾಡುವಾಗ ಕೆಲವರು ಚೇಲೆಂಜ್ ತಗೊಂಡರು, ಇವರು ಏನು ಮಾಡಲಿ ನಾವು ಪೇಪರ್ ಲೀಕ್ ಮಾಡೇ ಮಾಡ್ತೀವಿ ಅಂತ ಅವರು ಕೊಟ್ಟರು. ಮತ್ತು ಅದೇ ಥರ ಕೆಲವರು ಚೇಲೆಂಜ್ ತಗೊಂಡ್ರು, ನಾವು ನೀವು ಕುಡಿ ದುಡ್ಡು ನಾವು ಮಾಡಿಕೊಡ್ತೀವಿ, ನೀವು ನೋಡಿ ನಿಮ್ಗೆ ಮಾಡಿ ಕೊಡ್ತೀವಿ. ಅದು ನೋಡಿ, ನಿಮ್ಮ ಮೆರಿಟ್ನಲ್ಲಿ ಬಂದರೆ ನಾವು ಮಾಡಿಕೊಟ್ಟಿದ್ವಿ ಅಂತ ಹೇಳಲಿಕ್ಕೆ ಹೇಳಿದರೆ ಯಾರು ಏನು ಹೇಳಲಿಕ್ಕೆ ಆಗ್ತದೆ. ಬಟ್ ಅದರ್ವೈಸ್ ಈ ಪದ್ಧತಿ ಇದೆ, ಚೆನ್ನಾಗಿದೆ, ನಮಗೆ ವಿಶ್ವಾಸ ಇದೆ. ನಮ್ಮದು ಈಗ ಕಮಿಟಿ ಏನಿದೆ ಮತ್ತು ಅಧಿಕಾರಿಗಳು ಏನಿದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ, ಮಿನಿಸ್ಟರ್ಗಳು ಯಾರು ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ, ನನ್ನ ತಿದ್ದ ಮಟ್ಟಿಗೆ ನಮ್ಮ ಇದು ನೇಮಕಾತಿ ವ್ಯವಸ್ಥೆ ನಮ್ಮ ಕರ್ನಾಟಕ ಪೊಲೀಸ್ ವಿಭಾಗದು ಭಾರಿ ಚೆನ್ನಾಗಿದೆ. ಸೆಲೆಕ್ಷನ್ನಲ್ಲಿ ಹೈಲಿ ಇಂಪಾಸಿಬಲ್, ಹೈಲಿ ಇಂಪಾಸಿಬಲ್. ಸರ್, ಕರ್ನಾಟಕದ ಈ ಒಂದು ಪದ್ಧತಿನ ಬೇರೆ ಯಾವ ರಾಜ್ಯದವರು ಅಡಾಪ್ಟ್ ಮಾಡ್ಕೊಂಡ್ರು? ಇಲ್ಲ, ಯು ಪಿನಲ್ಲಿ ಮಾಡಿದ್ರು, ಆವಾಗನೇ ಮಾಡಿದ್ರು. ಆ್ಯಕ್ಚುಲಿ ಯು ಪಿ ಅವರು ಏನು ಮಾಡಿದ್ರು, ಅಡಾಪ್ಟ್ ಮಾಡಿ ನಮ್ಮದು ಪದ್ಧತಿ ಅಡಾಪ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಡ ಕಳಿಸ್ಕೊಟ್ರು, ನೋಡಿ ನಾವು ಒಳ್ಳೆ ಪದ್ಧತಿ ಒಂದು ಅಡಾಪ್ಟ್ ಮಾಡಿದೆ ಅಂತ. ಆವಾಗ ಅಲ್ಲಿ ಹೋಮ್ ಮಿನಿಸ್ಟರ್ ಅವರು ಚಿದಂಬರಂ ಅವರು ಇದ್ದರು, ಅವರೊಂದು ಮೀಟಿಂಗ್ನಲ್ಲಿ ಈ ಥರ ಹೇಳಿದರು. ಬಟ್ ಅವ್ರಿಗೆ ಗೊತ್ತಿತ್ತು, ಆಗ ಅವರೇ ಹೇಳಿದರು, ಇಲ್ಲ ಇಲ್ಲ ಇವರು ಕರ್ನಾಟಕದವರು ಮುಂಚೆ ಮಾಡಿದರು, ಯು ಪಿ ಅವರು ಇದು ಅಡಾಪ್ಟ್ ಮಾಡಿದ್ದಾರೆ ಅಂತ ಹೇಳಿ. ಮತ್ತು ತಮಿಳ್ನಾಡು ಕೂಡ ನಮ್ಮ ಹತ್ರ ಬಂದಿದ್ದರು, ಬಹುಶಃ ಗುಜರಾತ್ ಅವರು ಕೂಡ ಬಂದಿದ್ದರು, ಬಹಳ ಸ್ಟೇಟ್ನಲ್ಲಿ ಆಗಿತ್ತು. ಸ್ನೇಹಿತರೆ, ಸುಧೀರ್ ಶೆಟ್ಟಿಯವರ ಸಾರಥ್ಯದಲ್ಲಿ ಮೂಡಿಬಂದಿರುವ ಜನಜಾಗೃತಿ ಮಾಧ್ಯಮವು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ. ಇವರ ಸಾರಥ್ಯ ಭಾಳ ಮೆಚ್ಚುವಂಥದ್ದು, ಇದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಬೇಕು, ಅಷ್ಟೇ ಅಲ್ಲ ಬೆಲ್ ಐಕಾನ್ ಒತ್ತುವ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು.